ಹಾಯ್ ಹಲೋ ಫ್ರೆಂಡ್ಸ್ ಡಿಜಿಟಲ್ ಶಿವ ಗುರುಚಲಿಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಸಿ ಟಿ ಅಪ್ಲಿಕೇಶನ್ನ ಎಕ್ಸ್ಚೇಂಜ್ ಮಾಡಿದರೆ ಸಿ ಟಿ ಅಪ್ಲಿಕೇಶನ್ ಹಾಕೋರು ಡೇಟ್ನ ಎಕ್ಸ್ಚೇಂಜ್ ಮಾಡಿದರೆ ನೀವು ಬೇಕಾದರೆ ಯಾರೂ ಹಾಕಿಲ್ಲ ಇದುವರೆಗೂ ಅವರು ಈ ಒಂದು ಅಪ್ಲಿಕೇಶನ್ನ ಹಾಕೋದು ಬ್ಯಾಂಡ್ಸ್ ಮತ್ತು ಈ ಒಂದು ಡೇಟ್ನ ಎಕ್ಸ್ಚೇಂಜ್ ಮಾಡುವ ಕಾರಣ ಏನಂತಂದರೆ ಎಲ್ಲ ಅಭ್ಯರ್ಥಿಗಳು ಮತ್ತು ಎಲ್ಲ ಪೋಷಕರು ಒತ್ತಾಯದ ಮೇರೆಗೆ ಈ ಒಂದು ಅಪ್ಲಿಕೇಶನ್ ಹಾಕೋದು ಈ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಯಾಕಪ್ಪ ಅಂತಾರೆ ಅಂತಂದರೆ ಇವಾಗ ಪಿ ಯು ಸಿ ಎಕ್ಸಾಮ್ ನಡೀತಿರ್ಬೇಕಾದರೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಷ್ಟೋ ಜೋ ಎಷ್ಟೋ ಹುಡುಗರಿಗೆ ಸಾಧ್ಯವಾಗಿಲ್ಲ ಅದಕ್ಕೋಸ್ಕರನ ಈ ಒಂದು ಅಪ್ಲಿಕೇಶನ್ ಹಾಕಲು ಆನ್ಲೈನಲ್ಲಿ ಎಕ್ಸ್ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನಾನಿವಾಗ ಆ ಡೇಟ್ನ ನೋಡೋಣ ಬನ್ನಿ ಯಾವ ಯಾವ ಡೇಟಿಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಒಂದು ಅವರು ಒಂದು ಆದೇಶ ಹೊರಡಿಸಿದರೆ ಈ ಒಂದು ಅಪ್ಲಿಕೇಶನ್ ಎಕ್ಸ್ಟೆಂಡ್ ಮಾಡಲು ನಿರ್ಧರಿಸಿದರಂತೆ ಅದು ಏನಪ್ಪ ಅಂತಂದರೆ ಇನ್ನೋಬಲ್ ಯು ಜಿ ಸಿ ಟಿ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ನೋಂದಣಿ ಮಾಡಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ವಿಸ್ತರಣೆ ದಿನಾಂಕ ವಿಸ್ತರಣೆ ಎರಡು ಸಾವಿರದ ಇಪ್ಪತ್ತೆರಡು ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ ಅರ್ಜಿ ಸಲ್ಲಿಸಲು ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಅವಶ್ಯಕತೆ ಕಾಲಾವಕಾಶ ನೀಡಲಾಗಿತ್ತು ಪ್ರಸ್ತುತ ಯು ಜಿ ಸಿ ಇ ಟಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಮತ್ತೊಮ್ಮೆ ಅವಕಾಶ ನೀಡಲಾಗಿದೆ ಇಲ್ಲಿಯವರೆಗೆ ಸಿ ಇ ಟಿ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸದೆ ಇರುವ ಆಸಕ್ತ ಅಭ್ಯರ್ಥಿಗಳು ದಿನಾಂಕ ಎಂಟು ಐದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಆನ್ಲೈನ್ ಮೂಲಕ ನೋಂದಣಿ ಮಾಡಿಕೊಂಡು ಅರ್ಜಿ ಶುಲ್ಕವನ್ನು ಪಾವತಿಸಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿದ್ದಾರೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನಿಮಗೆ ಕಾಲಾವಕಾಶ ಯಾವಾಗ ಅಂತಂದರೆ ಮತ್ತು ನಿಮಗೆ ಎಂಟನೇ ತಾರೀಕಿಂದ ಎಂಟನೇ ತಾರೀಕಿಂದ ಹನ್ನೆರಡನೇ ತಾರೀಕು ವರೆಗೂ ಈ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನೂ ಯಾರೆಲ್ಲ ಅಪ್ಲಿಕೇಶನ್ ಹಾಕಿರಲಿಲ್ಲ ಅವರು ಅಪ್ಲಿಕೇಶನ್ ಹಾಕ್ಬೋದು ಫ್ರೆಂಡ್ಸ್ ಈ ರೀತಿಯಾಗಿ ಈ ಒಂದು ನೋಟಿ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ ಮತ್ತು ತಿದ್ದುಪಡಿಯೋದು ಏನೋ ಇದರಲ್ಲಿ ಏನೋ ಕೊಟ್ಟಿಲ್ಲ ತಿದ್ದು ಏನೋ ಕೊಟ್ಟರೆ ಅದನ್ನ ನಿಮಗೆ ತಲುಪಿಸ್ತೀನಿ ಫ್ರೆಂಡ್ಸ್ ತಿದ್ದುಪಡಿ ಯಾವಾಗ ಅಂತ ಅದಕ್ಕೋಸ್ಕರ ಈ ಇನ್ನೂ ಯಾರನ್ನ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಅವರು ಈ ಒಂದು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಿ ಟಿ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೆ ಕೊಡ್ತಾ ಬರ್ತೀನಿ ಫ್ರೆಂಡ್ಸ್ ಇದೇ ರೀತಿ ನಮ್ಮ ಚಾನಲನ್ನ ಸಪೋರ್ಟ್ ಮಾಡ್ತಾಯಿರಿ ಧನ್ಯವಾದಗಳು